ಯಾವುದೇ ಪಕ್ಷಗಳು ಚುನಾವಣೆಯ ವೇಳೆ ಮಾತ್ರ ರಾಜಕೀಯ ಮಾಡಬೇಕು, ಉಳಿದ ಸಂದರ್ಭದಲ್ಲಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ಪಕ್ಷಾತೀತ ನೆಲೆಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಊರು ಅಭಿವೃದ್ಧಿ ಹೊಂದಲು ಸಾಧ್ಯ. ನಾನು ಯಾವತ್ತೂ ರಾಜಕೀಯ ಮಾಡಲಾರೆ. ಕೊರೋನಾದಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆಯಾಗಿತ್ತು. ಇದೀಗ ಇನ್ನಷ್ಟು ವೇಗದೊಂದಿಗೆ ಮೂಡಬಿದ್ರಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗುವುದೆಂದು ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದರು. ಮೂಡಬಿದ್ರಿ ಪುರಸಭೆ ವ್ಯಾಪ್ತಿಗೆ 2019-20 ಸಾಲಿನಲ್ಲಿ ಮುಖ್ಯಮಂತ್ರಿಗಳ ವಿವೇಚನಾ ನಿಧಿಯಡಿ ಮಂಜೂರಾದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳ್ಳಲಿರುವ 41 ಕಾಮಗಾರಿಗಳಿಗೆ ಶಿಲಾನ್ಯಾಸವನ್ನು ನೆರವೇರಿಸಿ ಬಳಿಕ ಕನ್ನಡ ಸಭಾಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪುರಸಭೆಯ ಇಂಧನ ರಹಿತ, ವಿದ್ಯುತ್ ರಹಿತ, ಅನುಪಯುಕ್ತ ತ್ಯಾಜ್ಯಗಳನ್ನು ಸುಡುವ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ವರ್ಷ ಪ್ರತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ವೇಷ ಹಾಕಿ ರಾತ್ರಿಯಿಂದ ಬೆಳಿಗ್ಗೆವರೆಗೆ ನಿದ್ದೆ ಇಲ್ಲದೆ ಈ ಯುವಕರು ಪರೋಪಕಾರ ಮಾಡುವ ಭಾವನೆಯಿಂದ ಒಂದು ಕೆಲಸವನ್ನು ಮಾಡುವುದು ನಿಜವಾಗಿಯೂ ನಮ್ಮ ಮೂಡುಬಿದ್ರೆಯ ಜನತೆ ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು. ಇವತ್ತು ನೋಡ್ತಾರೆ ಮಾಡ್ತಾರೆ, ಅವರವರ ಕೆಲಸ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಆದರೆ ನಾವು ಏನು ಮಾಡಬಹುದು? ಈ ನಮ್ಮ ರಾಹುಲ್ ರವರು ಮತ್ತು ನಮ್ಮ ಇವರ ತಂಡ ನೇತಾಜಿ ಬ್ರಿಗೇಡ್ ಅಂತ ಹೇಳಿಕೊಂಡು ಇವತ್ತು 8 ಜನ ಅಶಕ್ತರಿಗೆ ತಮ್ಮ ಕೈಲಾದಷ್ಟು ಜನರಿಂದ 10 ರೂಪಾಯಿ 20 ರೂಪಾಯಿಯನ್ನು 50 ರೂಪಾಯಿಯನ್ನು ಕೇಳಿ ಪಡೆದು ವೇಷ ಹಾಕಿ ಎಷ್ಟು ಕಷ್ಟದಲ್ಲಿ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಅದು ಬಹುಶಃ ಅವರಿಗೆ ಮಾತ್ರ ಗೊತ್ತು. ಅಂತ ಒಂದು ಸೇವೆ ನಿಜವಾಗಿಯೂ ದೇವರ ಮತ್ತು ಇಂಥ ಒಂದು ಸೇವೆಯಿಂದ ಬಂದಂತ ಹಣವನ್ನ ಅಶಕ್ತರಿಗೆ, ಅಂಗವಿಕಲರಿಗೆ, ಕಷ್ಟದಲ್ಲಿರುವವರಿಗೆ, ರೋಗ ಪೀಡಿತರಿಗೆ ಕೊಡುವಂತ ಒಂದು ಕಾರ್ಯಕ್ರಮ ಇದು, ದೇವರ ಕಾರ್ಯ ಅಂತ ಹೇಳಿಕೊಂಡು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಪಾಪ ವಿಜೇಶ್ ಅವ ಪಾಪ ಅದು ವೇಷ ಹಾಕೋದು ಅಂತ ಹೇಳಿದ್ರೆ ಈ ಶೆಕೆಗೆ ಅಥವಾ ಈ ಒಂದು ಹವಾಮಾನದಲ್ಲಿ ಆ ವೇಷವನ್ನು ಅಷ್ಟು ದೊಡ್ಡ ವೇಷವನ್ನು ಧರಿಸಿ ಅದು ಸಾಮಾನ್ಯದ ಕೆಲಸ ಅಲ್ಲ. ಪಾಪ ಅವನಿಗೆ ಈಗ ಜ್ವರ ಬರ್ತಾ ಇದೆ ಅಂತ ಅವರ ಮನೆಯಲ್ಲಿ ಮಲಗಿದ್ದಾನೆ. ನಿಜವಾಗಿ ಬಹಳ ಶ್ರಮದ ಕೆಲಸ. ಅದರೊಟ್ಟಿಗೆ ಈ ಹುಡುಗರು ಪಾಪ ಬಾಕ್ಸ್ ಅನ್ನು ಇಟ್ಕೊಂಡು ಪ್ರತಿಯೊಬ್ಬರ ಮನೆ ಕೈ ಹತ್ತಿರ ಹೋಗಿ ಸಹಾಯ ಮಾಡಿ ಅಂತ ಕೇಳಿಕೊಂಡು ಅದನ್ನು ನಿಷ್ಕಳಂಕವಾಗಿ ಸಮಾಜಕ್ಕೆ. ಕೋವಿಡ್ನಿಂದ ಮೃತಪಟ್ಟ ತಾಲೂಕಿನ 26 ಕುಟುಂಬಗಳಿಗೆ ತಲಾ 1 ಲಕ್ಷದಂತೆ ಪರಿಹಾರ ಧನವನ್ನು ವಿತರಿಸಲಾಯಿತು. ಪ್ರಾಕೃತಿಕ ವಿಕೋಪ ಪರಿಹಾರ ಯೋಜನೆಯಲ್ಲಿ 3 ಫಲಾನುಭವಿಗಳಿಗೆ ಒಟ್ಟು 68,800 ಮತ್ತು ಸೂರಿಂಜೆ ಶ್ರೀ ಸತ್ಯಸಾಯಿ ಭಜನಾ ಮಂಡಳಿಯ ನಿರ್ಮಾಣಕ್ಕೆ 1.75 ಲಕ್ಷ ರೂಪಾಯಿ ಅನುದಾನದ ಚೆಕ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಪ್ರಸಾದ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ರು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ, ಪುರಸಭೆಯ ಉಪಾಧ್ಯಕ್ಷ ಸುಜಾತ ಶಶಿಧರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗರಾಜ್ ಪೂಜಾರಿ, ವಾರ್ಡ್ ಸದಸ್ಯ ರಾಜೇಶ್ ನಾಯ್ಡು ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಜಾಯಿನ್ MHA ಆರ್ BHA. Admissions open for Masters of Hospital Administration 2 years full time and Bachelors of Hospital Administration 3 years full time courses for 2021-2022 affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.